ಇಲ್ಲಿ ಅರೆಭಾಷಿಕ ಗೌಡ ಜನಾಂಗದವರು ಮಾತ್ರ ಅಲ್ಲ ಹಲವಾರು ಜನಾಂಗದ ಮಕ್ಕಳು ಅಥವಾ ದೊಡ್ಡವರು ಎಲ್ಲವೂ ಸಹ ಇಲ್ಲಿ ಈ ಅರೆಭಾಷೆ ಜಾನಪದ ಕಲಾ ಪ್ರಕಾರನ ಕಲಿತಾವಳು ನಾವು ಯಾವುದೇ ಸಂಘ ಸಂಸ್ಥೆಗಳಿಂದ ಯಾವುದೇ ರೀತಿಯ ಫಂಡ್ ರೇಸ್ ಮಾಡುತ್ತೆ ಉಚಿತವಾಗಿನೇ ನಾವು ಅಂತ್ಯ ಪ್ರಕಾರಗಳನ್ನು ಹೇಳಿಕೊಟ್ಟವೆ ಡಾನ್ಸ್ ಕಲಿಸ್ತಾವಳ प्रतियोब साधकन हादियल्ली कलाभिमानक्के भाषण बेळकु चेल्लिद कोडगिन कुवरी तन्न प्रतिभेनोट्टिगे प्रतिभावंतरन्न समानागि बेळेसि प्रोत्साहिसिदवु हेण्णु मनसु माड्रे एनु बेकारे माडकुत तोरिसिद नाट्य प्रवीणे मातृभाषा प्रेमियागि ಕಲೆ ಸಾಹಿತ್ಯಕ್ಕೆ ಇಂಬು ನೀಡಿದ ಶ್ರೀಮತಿ ಮಿಲನಾ ಭರತ್ ನಮ್ಮ ಅದಿತಿ ಇನ್ ಕರಿಕಾಪಿ ವಿತ್ ಇನ್ಫೋಮೈನ್ಸ್. ನಿಮ್ಮ ಕುಟುಂಬದ ಪರಿಚಯ ಮಾಡಿಕೊಡಿ. ನಾವು ಹುಟ್ಟಿದ ಬಾಗಮಂಡ್ಲ ಹಳ್ಳಿಲೆ ಅಪ್ಪ ಕೊದುಕುಳಿ ಭರತ್, ಅಮ್ಮ ಇಂದಿರಾವತಿ, ಅವ ನಿವೃತ್ತ ಶಿಕ್ಷಕರು. ನನ್ನ ಅಕ್ಕ ಕೆದಂಬಾಡಿ ಕಾಂಚನಾ ಗೌಡ, ತಂಗಿ ಮುಂಡಾ ಚಾಡಿರ ಹೆಲೆನ್, ಹಸ್ಬೆಂಡ್ ಜಿತೇಂದ್ರ ಗೌಡ. ನಾನೀಗ ಬ್ಯಾಂಗ್ಳೂರ್ಲೆ ವಾಸ ಮಾಡ್ತಾವಳೆ. ನಿಮ್ಮ ಬಾಲ್ಯದ ದಿನಗ ಹೆಂಗಿತ್ತು? ನಾನನ್ನ ಬಾಲ್ಯನ ಕಳೆದ ಭಾಗಮಂಡ್ಲಲ್ಲಿ ಭಾಗಮಂಡ್ಲ ಹೋಗ್ತಲ್ಲ ಆಗಿಲ್ಲ. ಆರ್ ತಿಂಗಳ ಮಳೆ, ಹೊಳೆ ತುಂಬಿರೆ ಕರೆಂಟ್ ಇರ್ತಿತ್ತಲೆ, ಒಂಥರ ದ್ವೀಪ ತರ ಇರ್ತಾ ಇತ್ತು. ಬರಿಗಾಲಲ್ಲಿ ನಡ್ಕೊಂಡು ಸ್ಕೂಲಿಗೆ ಹೋದು, ಹಳ್ಳಿದ ಕೆಲ್ಸ, ಭಾನುವಾರ ಬಂದ್ರೆ ತೋಟಕ್ಕೆ ಹೋದು. ಎಲ್ಲಾ ಕಷ್ಟ ಜೀವನ ನನಗೆ ಬದುಕಿನ ಪಾಠನ ಕಲಿಸಿಕೊಟ್ಟು. ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳಿ. ನಾ 10ನೇ ಕ್ಲಾಸ್ ವರೆಗೆ ಕಲಿತದ್ದು ಭಾಗಮಂಡ್ಲಲ್ಲೇನೆ. ಆಮೇಲೆ ಪಿಯುಸಿ ಗಾಕನ ಸುಳ್ಯ ಕೆವಿಜಿಗೆ ತಿರ್ಕೊಂಡೆ. ಲೈಫ್ ಸೈನ್ಸ್ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು, ಹಂಗಾಗಿ ಫಿಶರಿ ಸೈನ್ಸ್ ಲಿ ನಾನು ಡಿಗ್ರಿ ಮಾಡಿದೆ. ಮಾಸ್ಟರ್ ಇನ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಂತ ಮಂಗಳೂರು ಯೂನಿವರ್ಸಿಟಿಯಿಂದ ಮಾಸ್ಟರ್ಸ್ ಮಾಡಿದೆ. ಹಂಗೆ ಪೋಸ್ಟ್ ಗ್ರಾಜುಯೇಷನ್ ಹೆಚ್ಆರ್ ಮೈಸೂರು ಓಪನ್ ಯೂನಿವರ್ಸಿಟಿಯಿಂದ ಮಾಡಿದೆ. ಈಗ ಮೀನುಗಾರಿಕಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕಿಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ನಾನು ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನಿಮಗೆ ಸಾಹಿತ್ಯ ಮತ್ತೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆಸಕ್ತಿ ಹೆಂಗೆ ಹುಟ್ಟಿತು? ಸಾಹಿತ್ಯ ಮತ್ತೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆಸಕ್ತಿ ಹೆಂಗೆ ಅಂತ ಹೇಳ್ರೆ, ನಮ್ಮ ಮನೆನೇ ಒಂದು ರಂಗಶಾಲೆ ತರ ಇತ್ತು. ಹೇಳಿ ಕೇಳಿ ನಮ್ಮ ಅಮ್ಮ ಟೀಚರ್, ಅವಕ್ಕೆ ಮಕ್ಕಳ ಜೊತೆ ಹೇಗೆ ಮಕ್ಕಳನ್ನ ಕ್ರಿಯಾತ್ಮಕವಾಗಿ ಮುಂದೆ ತರಬೇಕು ಅಂತ ಗೊತ್ತಿರುವ ಕಾರಣ ಮನೇಲಿ ಸಹ ನಮಗೆ ಅದನ್ನ ಹೇಳಿಕೊಡ್ತಾ ಇದ್ದರು. ನಮ್ಮ ಅಪ್ಪಂಗೆ ಓದುವ ಹವ್ಯಾಸ ಜಾಸ್ತಿ. ನಾವು ಸಣ್ಣದಿರ್ಕನೇ ನಮಗೆ ಸ್ವಾತಂತ್ರ್ಯ ಹೋರಾಟಗಾರರಿಂದ ಹಿಡಿದು ಇತಿಹಾಸದ ಬಗ್ಗೆ, ಪುರಾಣದ ಬಗ್ಗೆ, ಅಜ್ಜಿ ಕಥೆಗಳ ಬಗ್ಗೆ ಕಥೆಗಳನ್ನ ಹೇಳಿ ಹೇಳಿ ನಮ್ಮ ಜ್ಞಾನನ ಹೆಚ್ಚಿಸುವ ಕೆಲಸನ ಮಾಡ್ತಾ ಇದ್ದರು. ಹಂಗೆ ನಮ್ಮ ಮೊದಲ ನೃತ್ಯ ಗುರು ಅಂತ ಹೇಳಿದ್ರೆ ನಮ್ಮ ತಾಯಿನೇ. ನಾನು, ನನ್ನ ಅಕ್ಕ, ನನ್ಗೆ, ನನ್ನ ಅಕ್ಕಂಗೆ ನಮ್ಮ ತಾಯಿನೇ ಜಾಸ್ತಿ ಡಾನ್ಸ್ ಎಲ್ಲ ಹೇಳಿಕೊಡ್ತಾ ಇದ್ದರು. ಹಂಗಾಗಿ ಮನೇಲಿ ನಾವು ಕಲಿಯುವ, ಬೆಳೆಯುವ ಮತ್ತೆ ಈ ತರ ಸೃಜನಾತ್ಮಕ ಕಲೆಗಳ ಬಗ್ಗೆ ಆಸಕ್ತಿ ಬೆಳೆಸ್ಕೊಳ್ಳುವ ವಾತಾವರಣ ಇತ್ತು. ಯಾಗ ನನ್ನಮ್ಮ ನನಗೆ ಡಾನ್ಸ್ ಅಲ್ಲಿ ತುಂಬಾ ಆಸಕ್ತಿ ಉಂಟು ಅಂತ ಅವಕ್ಕೆ ಅನ್ಸಿತ್ತು, ಆಗ ನನ್ನನ್ನ ಭಾಗಮಂಡ್ಲದ ಮಡಿಕೇರಿಯಲ್ಲಿರುವ ಡಾನ್ಸ್ ಸ್ಕೂಲಿಗೆ ಸೇರಿಸಿದ್ರು. ಹಂಗೆ ಅಲ್ಲಿಂದ ನಾನು ಎಲ್ಲೆಲ್ಲಿ ಓದಿಕೆ ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ದೆ, ಅಲ್ಲೆಲ್ಲ ನನಗೆ ಆಸಕ್ತಿ ಇರುವ ನೃತ್ಯ ಕ್ಷೇತ್ರದಲ್ಲಿ ನಾನು ತರಬೇತಿನ ಪಡ್ಕೊಳ್ತಾ ಇದ್ದೆ. ಹಂಗಾಗಿ ನನ್ನ ಕಲೆ ಮತ್ತು ಸಾಹಿತ್ಯ ಬೆಳವಣಿಗೆಗೆ ನನ್ನ ಮನೆ ಒಂದು ಪೂರಕ ವಾತಾವರಣ ಕಲ್ಪಿಸಿಕೊಡ್ತು ಅಂತಾನೆ ಹೇಳಂತ. ಹಂಗೆ ನನ್ನ ಅಕ್ಕ ಕನ್ನಡ ಸಾಹಿತ್ಯದ ಓದಿನ ಬಗ್ಗೆ ತುಂಬಾ ಆಸಕ್ತಿ ಇರೋವು, ತಂಗೆ ಇಂಗ್ಲಿಷ್ ಸಾಹಿತ್ಯದ ಓದಿನ ಬಗ್ಗೆ ತುಂಬಾ ಆಸಕ್ತಿ ಇರೋವು. ಹಂಗಾಗಿ ಕಲಿಯುವ, ಓದುವ ಒಂದು ಹವ್ಯಾಸ ಅಂತ ಹೇಳಿದು ನನ್ನೊಳಗೆ ಹಸಿರಾಗಿ ಹಸಿಯಾಗಿ ಹಂಗೆ ಇತ್ತು. ಹಂಗಾಗಿ ಅದನ್ನ ನಾನು ಮುಂದುವರೆಸಿಕೊಂಡು ಹೋಗಿ ನನಗೆ ಒಳ್ಳೆದ. ನಿಮ್ಮ ಸಾಧನೆಯ ದಾರಿಲಿ ನಿಮಗೆ ಅಡ್ಡ ಬಂದ ಒಂದಿಷ್ಟು ಪರಿಸ್ಥಿತಿಗ ಏನಾದ್ರೂ ಸಾಧಿಸಿವೆ ಅಂತ ಹುಡುಕಕ್ಕನ ಎದುರು ತೊಡರು ಅಡ್ಡ ಬಾದು ಸಾಮಾನ್ಯ. ಮೊದಲಿನ ಪ್ರಾಬ್ಲಮ್ ನಮಗೆ ಬಂದದ ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಮೂರು ಜನ ಗೂಡೆಗಳೇ. ಗೂಡೆಗಳಿಗೆ ಯಾಕೆ ಡಾನ್ಸ್ ನಾಟಕ, ಅವ್ರನ್ನ ಯಾಕೆ ಒಳ್ಳೆ ಸ್ಕೂಲಿಗೆಲ್ಲ ಹಾಕಿ ಓದಿಸೋದು ಅಂತ ಇದ್ದರು ಸಹ ಗೂಡೆಗ ಫ್ಯಾಮಿಲಿಗೆ ಬರ್ಡನ್ ಅಲ್ಲ ಅಂತ ಹೇಳೋ ಒಂದು ಅಭಿಪ್ರಾಯ. ಹಂಗೆ ನಾವು ಹಳ್ಳಿಲಿ ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇದ್ದು, ಆದ್ರ ಒಂದು ಖಂಡೆ ಮಾಡಿ ಕಂಡನೆಗಳ ಕೊಂಪು ಮಾತು ಸಹ ಕೇಳುವ ಪರಿಸ್ಥಿತಿ ನಮಗೆ ಆಗ ಇತ್ತು. ಹಂಗೆ ಡಾನ್ಸ್ ಅಂತ ಹೇಳಿದ್ರೆ ತುಂಬಾ ಈಗ ಯೋಚನೆ ಮಾಡ್ರೆ ನಂಗೆ ನಗು ಬಂದದೆ. ಅಮ್ಮನ ಫ್ರೆಂಡ್ಸ್ ಗ ಅವರ ಕಲೀಗ್ಸ್ ಎಲ್ಲ ಕೆಲವೊಮ್ಮೆ ಅಮ್ಮನ ಹತ್ರ ಹೇಳ್ತಾ ಇದ್ದು, ಡಾನ್ಸ್ ಕಲಿಸ್ತಾವಳ, ಗೂಡೆಗ ಎಷ್ಟು ಟೈಮ್ ಅವ್ರಿಗೆ ಡಾನ್ಸ್ ಮಾಡೋದು, ಒಂದು ಎಸ್ ಎಸ್ ಎಲ್ ಸಿ ಆಗೋರಿಗೆ ಮಾಡೋದಷ್ಟೇ ಅಂತ ಹೇಳಿ ಆಮೇಲೆ ಸಹ ನಾನು ಕಂಟಿನ್ಯೂ ಮಾಡಿಕೊಂಡು ಹೋದೆ.
ಆಗ ಮತ್ತೊಂದರ ಹೇಳ್ತಾ ಇದ್ದು, ಒಂದು ಕೆಲಸ ಸಿಗುವವರೆಗೆ ಮಾಡೋಕಷ್ಟೇ ಡಾನ್ಸ್, ಆಮೇಲೆ ಎಲ್ಲಿ ಕೊನೆಯಕ್ಕಾದೆ ಅಂತ ಹೇಳಿ. ಕೆಲಸ ಸಿಕ್ಕಿದ ಮೇಲೆ ತಾವು ಮಾಡಿಕಕ್ಕನ, ಮದುವೆ ಆಗೋವರೆಗೆ ಮಾಡಕ್ಕಲ್ಲ, ಮತ್ತೆ ಎಲ್ಲ ಕೂಡಗ ಎಲ್ಲಿ ಡಾನ್ಸ್ ಮಾಡಿಕಾದೆ ಅಂತ ಹೇಳ್ತಾ ಇದ್ದು. ತಮಾಷಿನ ವಿಷಯ ಅಂತ ಹೇಳಿದ್ರೆ ಹಂಗೆ ಹೇಳ್ದವ್ರ ಮಕ್ಕಳಿಗೆ, ಮಕ್ಕಳ ಮಕ್ಕಳಿಗೆ ಸಹ ನಾನು ಡಾನ್ಸ್ ಕಲ್ತಿಯೋಳೆ, ಅವೆಲ್ಲ ನನ್ನ ಡಾನ್ಸ್ ಕ್ಲಾಸ್ ಅಲ್ಲಿ ಡಾನ್ಸ್ ಕಲ್ತೋಳು. ಸಾಧಿಸಿನೇ ಅಂತ ಹೊಡ್ಕಕ್ಕನ ಇಂಥ ಎಡರು ತೊಡರೆಲ್ಲ ಸಾಮಾನ್ಯ, ಅದ್ರಲ್ಲಿ ದಾಟಿಕೊಂಡು ಮುಂದೆ ಹೋಗ್ತಾ ಇರೋದು. ಕಲಾಮಿಲನ ಚಾರಿಟೇಬಲ್ ಟ್ರಸ್ಟ್ ಬಗ್ಗೆ ಒಂದೆರಡು ಮಾತು. ಅಭಿನಯ ಕಲಾಮಿಲನ ಚಾರಿಟೇಬಲ್ ಟ್ರಸ್ಟ್ ಮೊದಲು ಶುರು ಆದ ಮಿಲನ ನೃತ್ಯ ತಂಡ ಅಂತ ಹೇಳುವ ಹೆಸರಿನ ಮೂಲಕ. ನಮ್ಮ ಅಮ್ಮ ಭಾಗಮಂಡಲಲ್ಲಿ ಹಳ್ಳಿ ಮಕ್ಕಳ, ಪ್ರತಿಭಾವಂತ ಮಕ್ಕಳು ಇದ್ದಾವೆ, ಅವಕ್ಕೆ ಹೊರಗಡೆ ಹೋಗಿ ಕಲಿಯುವ ಅವಕಾಶ ಇರ್ತದೆ, ಪ್ರತಿಭೆ ಇದ್ದರೂ ಸಹ ಅವಕ್ಕೆ ವೇದಿಕೆ ಸಿಕ್ಕುದ್ಲೆ. ಅಂತಹ ಸಂದರ್ಭದಲ್ಲಿ ಅವಕ್ಕೆ ಡಾನ್ಸ್, ನಾಟಕ, ಡ್ರಾಮಾ, ನೃತ್ಯ ಇವನ್ನೆಲ್ಲ ಹೇಳಿಕೊಟ್ಟು ಅವಕ್ಕೊಂದು ವೇದಿಕೆ ಕಲ್ಪಿಸುವ ಕೆಲಸ ಆಗು ಅಂತ ಹೇಳಿ ಮಿಲನ ನೃತ್ಯ ತಂಡ ಅಂತ ಹೇಳಿ ಒಂದು 25 ವರ್ಷದ ಹಿಂದೆ ಅವರು ಶುರು ಮಾಡಿದ್ರು. ನಾನೀಗ ಅದನ್ನ ಪ್ರಸ್ತುತ ಅಭಿನಯ ಕಲಾಮಿಲನ ಚಾರಿಟೇಬಲ್ ಟ್ರಸ್ಟ್ ಅಂತ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಶಾಸ್ತ್ರೀಯ ಮತ್ತು ಸೆಮಿ ಕ್ಲಾಸಿಕಲ್ ನೃತ್ಯಗಳನ್ನ ನಾವು ಹೇಳಿಕೊಡ್ತಾ ಇದ್ದರೂ ಸಹ ನಮ್ಮ ಮೇನ್ ಕಾನ್ಸಂಟ್ರೇಷನ್ ಇರುದು ಜಾನಪದ ನೃತ್ಯ ಪ್ರಕಾರಗಳನ್ನ ಹೇಳಿಕೊಡಿಕೆ. ಅದರಲ್ಲೂ ಸಹ ನಾವು ಅರೆಭಾಷೆ ಜಾನಪದ ನೃತ್ಯ, ಅರೆಭಾಷೆ ಸಾಂಪ್ರದಾಯಿಕ ನೃತ್ಯ ಪ್ರಕಾರಗಳನ್ನ ಹೇಳಿಕೊಡ್ತಾ ಇದ್ದು. ಇನ್ನೊಂದು ಮುಖ್ಯ ಇದಂತ ಹೇಳಿದ್ರೆ, ನಾವು ಯಾವುದೇ ಸಂಘ ಸಂಸ್ಥೆಗಳಿಂದ ಯಾವುದೇ ರೀತಿಯ ಫಂಡ್ ರೇಸ್ ಮಾಡುತ್ತೆ, ಉಚಿತವಾಗಿನೇ ನಾವು ಆ ನೃತ್ಯ ಪ್ರಕಾರಗಳನ್ನ ಹೇಳಿಕೊಟ್ಟವೆ. ಬೇರೆ ಬೇರೆ ಕಾರ್ಯಕ್ರಮ ಕೊಡುಗೆ ಹೋಗ್ತಾನ ನಮಗೆ ಏನು ಟ್ರಾವೆಲಿಂಗ್ ಅಲೌನ್ಸ್ ಕೊಟ್ಟವೆ, ಏನು ಸಂಭಾವನೆ ಕೊಟ್ಟರೂ ಸಹ ಅದು ನಮ್ಮ ಟ್ರಸ್ಟ್ ಅಕೌಂಟ್ ಅಲ್ಲೇ ಇದ್ದದೆ, ಮತ್ತೆ ಇಂತಹ ಕಾರ್ಯಕ್ರಮಗಳಿಗೆನೆ ಅದು ಉಪಯೋಗ ಆಗ್ತಾ ಇದ್ದದೆ. ನಾವು ಈ ತರ ಅರೆಭಾಷೆ ಜಾನಪದ ನೃತ್ಯ ಪ್ರಕಾರಗಳನ್ನ, ಸಾಂಪ್ರದಾಯಿಕ ನೃತ್ಯ ಕಲೆಗಳನ್ನ ನಮ್ಮಲ್ಲಿ ಕಲಿಯುವ ಮಕ್ಕಳಿರ್ದು ಯಾವುದೇ ವಯೋಮಾನದವ್ರು ಬಂದು ಕೇಳಿರು ಸಹ ನಾವು ಕಲಿಸಿಕೊಟ್ಟು ಹೊರಗಡೆ ಅವಕ್ಕೆ ವೇದಿಕೆ ಒದಗಿಸಿಕೊಡುವ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ದೇವನಹಳ್ಳಿಲಿ ನೀವು ಬೇರೆ ಜನಾಂಗದವಕ್ಕೆ ಅರೆಭಾಷೆ ಕಲಿಸಿದರ ಬಗ್ಗೆ. ಅರೆಭಾಷೆ ಸಿರಿ ಸಂಸ್ಕೃತಿ ಕಾರ್ಯಕ್ರಮನ ತರಬೇತಿ ಕೊಡುವಲ್ಲಿ ನಮ್ಮ ಅಭಿನಯ ಕಲಾಮಿಲನ ಚಾರಿಟೇಬಲ್ ಟ್ರಸ್ಟ್ ನ ಒಂದು ಹೆಮ್ಮೆನ ವಿಷಯ ಅಂತ ಹೇಳಿದ್ರೆ, ಇಲ್ಲಿ ಅರೆಭಾಷಿಕ ಗೌಡ ಜನಾಂಗದವು ಮಾತ್ರ ಅಲ್ಲ, ಹಲವಾರು ಜನಾಂಗದ ಮಕ್ಕಳು ಅಥವಾ ದೊಡ್ಡವು ಎಲ್ಲವೂ ಸಹ ಇಲ್ಲಿ ಈ ಅರೆಭಾಷೆ ಜಾನಪದ ಕಲಾ ಪ್ರಕಾರನ ಕಲಿತಾವಳು. ನಾನು ಬೆಂಗಳೂರಿನ ದೇವನಹಳ್ಳಿಗೆ ಬಂದ 6 ತಿಂಗಳ ಆತು. ನೃತ್ಯ ಅಂತ ಹೇಳಿದ್ರು ನನ್ನ ಪ್ಯಾಷನ್ ಆಗಿರುವ ಕಾರಣ ನನಗೆ ಅದನ್ನ ಇಲ್ಲಿ ನಿಲ್ಸಿಕೆ ಆಗ್ಲೆ. ಇಲ್ಲಿ ಕೂಡ ನಾನೊಂದು ನೃತ್ಯ ತರಬೇತಿ ಶಾಲೆಯನ್ನ ನಡೆಸ್ತಾವಳೆ. ಇಲ್ಲಿ ದೇವನಹಳ್ಳಿಯ ಒಂದು ರೈತ ಮಹಿಳೆಯರು, ಮಕ್ಕಳು, ಗೃಹಿಣಿಯರು ನನ್ನ ಸ್ಕೂಲ್ ಸ್ಟೂಡೆಂಟ್ಸ್ ಇಲ್ಲಿ. ಅವೆಲ್ಲ ಕೂಡ ತುಂಬಾ ಶ್ರದ್ಧೆಯಿಂದ, ತುಂಬಾ ಪ್ರೀತಿಯಿಂದ ನಮ್ಮ ಅರೆಭಾಷೆ ಸಂಸ್ಕೃತಿನ ಕಲ್ತು, ಅರೆಭಾಷೆನ ಅವು ಅದನ್ನ ಬರೆದುಕೊಂಡು ಹೆಂಗೆ ಕಲಿಯಕ್ಕು ಹೇಳಕ್ಕು ಆ ಪದಗಳನ್ನ ಅಂತ ಕೇಳಿ ಬರ್ಕೊಂಡು ಅದನ್ನ ಕಲ್ತು ಅವೇ ಹಾಡು ಹೇಳಿದ ನೃತ್ಯ ಪ್ರದರ್ಶನನ ಮಾಡುವೆ. ಕೊಡಗಿನ ಸಂಸ್ಕೃತಿ ಅದಕ್ಕೆ ಯಾವುದೇ ಕೂಡ ಧಕ್ಕೆ ಆಗದಂತ ಹೇಳೋ ಒಂದು ಮನೋಭಾವನೆಯಲ್ಲಿ ಅವು ಪ್ರತಿಯೊಂದನ್ನ ಕೇಳಿ ಕೇಳಿ ಕಲ್ತು ನೃತ್ಯ ಪ್ರದರ್ಶನವನ್ನ ಮಾಡುವ ಮನೋಭಾವ ಇರುವಂತವು. ಮೈಸೂರಿನಲ್ಲಿ ನಡೆದ ಬಹುರೂಪಿ ರಂಗಾಯಣ ನಾಟಕೋತ್ಸವದಲ್ಲಿ ಕೂಡ ಅವು ಮೊದಲ ಪ್ರದರ್ಶನ ಕೊಟ್ಟಿದ್ದು. ಹಂಗೆ ಇನ್ನೊಂದು 5-6 ಪ್ರೋಗ್ರಾಮ್ ಅವಕ್ಕೆ ಕೊಡುಗೆ ಅವಕಾಶ ಇತ್ತು, ಆದ್ರೆ ಪ್ರಸ್ತುತ ಪರಿಸ್ಥಿತಿಯಿಂದಾಗಿ ಅದ್ರ ಈಗ ಪ್ರೋಗ್ರಾಮ್ ಕೊಡುಗೆ ಆಗ್ತಾ ಇಲ್ಲ. ಅವು ನೃತ್ಯ ಅಭ್ಯಾಸನ ಮುಂದುವರ್ಸ್ಕೊಂಡು ಹೋಗ್ತಾ ಅವಳು. ಹಂಗಾಗಿ ಕೊಡಗಿನ ಅಥವಾ ಅರೆಭಾಷೆ ಜಾನಪದ ಸಂಸ್ಕೃತಿ ನಮ್ಮ ದೇವನಹಳ್ಳಿಯಲ್ಲಿ ಕೂಡ ಒಂದು ತರಬೇತಿ ನೀಡುವಲ್ಲಿ ಸಫಲ ಆಗ್ತಾ ಉಂಟು ಅಂತ ತುಂಬಾ ಖುಷಿಯಿಂದ ಹೇಳ್ತೇನೆ. ನೀವು ನಡೆದು ಬಂದ ದಾರಿಲಿ ಯಾವ್ದಾದ್ರು ಬದಲಾವಣೆ ಮಾಡಿಕೆ ಅವಕಾಶ ಸಿಕ್ಕಿರೆ, ಯಾವ್ದರ ಬದಲಾಯಿಸಿಕೆ ಇಷ್ಟಪಟ್ಟರೆ? ಒಂದೆರಡು ಅಂಶಗಳ ಬಗ್ಗೆ ನಾನು ಇಲ್ಲಿ ಹೇಳಿಕೆ ಇಷ್ಟಪಡ್ತಾವಳೆ. ನಮ್ಮ ಈ ಸಂಸ್ಕೃತಿ, ಕಲೆ, ಸಾಹಿತ್ಯ ಎಂತ ಉಂಟು ಅದೆಲ್ಲ ದೇಶ, ಭಾಷೆ, ಕಾಲ, ಗಡಿ ಇವುಗಳನ್ನ ಮೀರಿ ಬೆಳೆಯುವಂತದ್ದು. ಅದರ ಮಧ್ಯೆ ರಾಜಕೀಯ ಬಾಕಾಗದು, ಮೇ ದ ಬೆಸ್ಟ್ ವಿನ್ ಅಂತ ಹೇಳುವೆ ಅಲ್ಲ, ಹಂಗೆ ನೈಜ ಪ್ರತಿಭೆಗೆ ಸಿಕ್ಕುವಂತ ಅವಕಾಶ ಬೆಲೆ ಸಿಕ್ಕೇ ಸಿಕ್ಕು. ಇನ್ನೊಂದು ಅಂತ ಹೇಳಿದ್ರೆ, ಈಗ ನಮ್ಮ ಅಪ್ಪ ಒಂದ್ರಲ್ಲಿ ಒಂದು ತಲೆಯಲ್ಲಿ ಉಂಟು, ಹೆಣ್ಣು ಮಕ್ಕ ಅಂತ ಹೇಳಿದ್ರೆ ಅವಕ್ಕೆ ಮದುವೆಗೆ ದುಡ್ಡು ಕೂಡಿಸೋಕು, ಅವಕ್ಕೆ ಆಸ್ತಿ ಮಾಡೋಕು, ಚಿನ್ನ ಮಾಡೋಕು ಅಂತ ಹೇಳಿ. ಅದೇ ನಾನು ಯಾವ ಬದಲಾವಣೆ ಬಯಸ್ತೀನಿ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋಕು, ವಿದ್ಯಾಭ್ಯಾಸ ಕೊಡೋಕು, ಅವ್ರ ಕಾಲ ಮೇಲೆ ಅವು ನಿಲ್ವಂಗಾಕು, ಆ ಮೂಲಕ ಹೆಣ್ಣು ಮಕ್ಕಳೇ ಈ ಸಮಾಜದ ಆಸ್ತಿ ಹಾಕು, ಆ ಬದಲಾವಣೆ ಹಾಕು ಅಂತ ನಾನು ಇಷ್ಟಪಡ್ತೇನೆ. ನಿಮ್ಮ ಪಯಣದಲ್ಲಿ ನೀವು ನೆನೆಸಿಕೊಳ್ಳಲೇಬೇಕಾದ ಜನಗ, ಇಂಥ ಸಂದರ್ಭದಲ್ಲಿ ಸಹಾಯ ಮಾಡಿದ ಯಾರನ್ನ ನೆನೆಸಿಕೊಳ್ಳೋಕು ಅಂತ ಹೇಳಿದ್ರೆ,
ನಾನು ಇಂಡಿವಿಜುವಲ್ ಆಗಿ ಯಾರ ಹೆಸರು ಹೇಳಿಕೆ ಈಗ ಮುಂದೆ ಬಂದೆ ಯಾಕೆಂತ ಹೇಳಿದ್ರೆ ಲಿಸ್ಟ್ ದೊಡ್ಡ ದೊಡ್ಡ ಹೆಸರು ಬಿಟ್ಟು ಹೋದರೆ ಬೇಜಾರಸನ ಆಗು ಆದ್ರೆ ನನ್ನ ಊರ್ಲಿ ನನ್ನ ಸಪೋರ್ಟ್ ಮಾಡುವಂತಹ ಒಂದು ಬಳಗ ಅವಳು ಅಂದ್ರೆ ಏನೇ ತೊಂದರೆ ಆದ್ರೂ ಸಹ ನನ್ಗೆ ಏನೇ ಸಹಾಯ ಬೇಕು ಅಂತ ಆದ್ರೂ ಸಹ ನಂಗೆ ಒಂದು ಮೋರಲ್ ಸಪೋರ್ಟ್ ಕೊಡುವಲ್ಲಿಂದ ಹಿಡಿದು ಡೈರೆಕ್ಟ್ ಆಗಿ ಬಂದು ನಮ್ಮ ತಂಡದ ಜೊತೆ ನಿಲ್ವ ಒಂದು ಗುಂಪು ಸಹ ಉಂಟು ನನ್ನ ತಂಡದ ಕಲಾವಿದರು ಕಲಾವಿದರ ಪೋಷಕರು ಹಂಗೆ ಬರೀ ಕಾರ್ಯಕ್ರಮ ಅಂತ ಹೇಳಿದ್ದು ಬರೀ ನನ್ನಿಂದ ಆದಲೆ ಎಲ್ಲ ಒಟ್ಟಾಗಿ ಸೇರಿಕೊಂಡು ನಾವು ಒಂದು ಆ ಕಾರ್ಯಕ್ರಮನ ನಡೆಸಿಕೆ ಹೋದವೆ ಆ ಯಶಸ್ಸಿನ ಪಾಲು ಎಲ್ಲರಿಗೆ ಸಹ ಇದ್ದದೆ ಹಂಗೆ ಬರೀ ಭಾಗಮಂಡಲ ಅಂತ ಹೇಳಿದ್ಲೆ ಕೊಡಗಿಲಿ ಬೆಂಗಳೂರಲ್ಲಿ ಹೊರ ಜಿಲ್ಲೆಗಳಲ್ಲಿ ಹೊರ ರಾಜ್ಯಗಳಲ್ಲಿ ಸಹ ನಮಗೆ ಸಪೋರ್ಟ್ ಮಾಡುವ ನೈತಿಕ ಬೆಂಬಲ ತುಂಬುವ ಜನಗಳು ಎಲ್ಲರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸಿಕೊಂಡು ಅವಕ್ಕೆ ನನ್ನ ಧನ್ಯವಾದ ಹೇಳಿಕೆ ಇಷ್ಟಪಡ್ತಾವಳೆ ಜೀವನದ ಕಹಿ ಮತ್ತೆ ತುಂಬಾ ಸಿಹಿ ಘಟನೆ ಅವಕಾಶ ವಂಚಿತ ಬಾಲ್ಯ ಅಂತ ಹೇಳಿ ನನಗೆ ಎಷ್ಟು ಬೇಜಾರು ಹುಟ್ಟು ಹಂಗೆ ಬಾಲ್ಯದ ಕೆಲವು ಘಟನೆಗ ಈಗ ಸಹ ನಮಗೆ ಖುಷಿ ಕೊಟ್ಟದೆ ತುಂಬಾ ಖುಷಿ ಪಡ್ತಾ ಇದ್ದ ಟೈಮ್ ಅಂತ ಹೇಳಿದ್ರೆ ಅಲ್ಲಿ ಮಳೆಗಾಲ ದೊಡ್ಡಾರಣ ಮಳೆಗ ಬರ್ತಿತ್ತಲ್ಲ ಕಂದಿಕೆ ಹೊಳೆ ನನ್ನ ಮನೆ ಹಿಂದೆ ಹೊರಗೆ ಬರ್ತಾ ಇತ್ತು ಮನೆ ಹಿಂದೆ ಸ್ವಲ್ಪ ಬೈನೆ ಮರ ಬಿತ್ತು ಮಳೆಗಾಲ ಸ್ವಲ್ಪ ಮರ ಬೀಳ್ದು ಬಂದ ನೀರ್ಲಿ ಆ ಬಿದ್ದ ಮರ ತೇಲ್ದು ಎಲ್ಲ ಆಗ್ತಿತ್ತು ಆ ತೇಲೋ ಮರಕ್ಕೆ ಹೋಗಿ ನಾನು ಮತ್ತೆ ನನ್ನ ತಂಗಿ ಹತ್ತಿಕೊಂಡು ಜೋಮ್ತಿತ್ತು ನೀರ್ಲಿ ಭಾರಿ ಖುಷಿ ಆಗ್ತಿತ್ತು ರಾಜರ ಕೆಟ್ಟರೆ ಏನಾಗ್ತಿತ್ತು ಒಂದೊಂದ್ಸರಿ ಆ ಮರ ಮಚ್ಚಿ ಬೀಳ್ತಿತ್ತು ಮರದೊಟ್ಟಿಗೆ ನಾವು ಸಹ ನೀರಿಗೆ ಬೀಳ್ತಾ ಇದ್ದು ಬಿದ್ದ ಮೇಲೆ ಬಿದ್ದ ಬೊಬ್ಬೆ ಹಾರಾಟ ಎಲ್ಲ ಇರ್ತಿತ್ತಲ್ಲ ಎದ್ಕೊಂಡು ಬಿದ್ಕೊಂಡು ಎದ್ದು ಹೋಗಾಕನ ಅಪ್ಪ ಬಂದು ಬಾಗ್ಲ ನಿಂತ್ಕೊಂಡು ಇಬ್ಬರಿಗೆ ಬೆನ್ನಿಗೆ ಬೀಳ್ತಾ ಇತ್ತು ಭಾರಿ ಖುಷಿ ಕೊಡ್ತಾ ಇತ್ತು ಆಟ ಈಗಲೂ ಸಹ ನೆನ್ಸಿಕೊಂಡು ನಗಾಡುವೆ ನಾನು ಮತ್ತೆ ನನ್ನ ತಂಗಿ ಪ್ರತಿ ಮಳೆಗಾಲಲ್ಲಿ ಕನ್ನಿಕೆ ಹೊಳೆದು ನೆರೆ ಬಾಗನ ನಾನು ನನ್ನ ತಂಗಿ ಆಟ ಆಡಿಕೆರಲಿ ಪ್ರತಿ ಮಳೆಗಾಲಲ್ಲಿ ಪೆಟ್ಟು ತಿಂದದ ಸಹ ಜೀವನದಲ್ಲಿ ಸಿಹಿ ಘಟನೆ ಹೆಂಗಿದ್ದದೆ ಹಂಗೆ ಕಹಿ ಘಟನೆ ಸಹ ಇದ್ದದೆ ಕಹಿ ಘಟನೆನ ನೆನೆಸಿಕೊಂಡು ಕೊರಗಿಕ್ಕಾಗದು ಅಂತ ಹೇಳುವೆ ಆದ್ರೆ ಕೆಲವು ಘಟನೆಗ ನಮಗೆ ಒಂದು ಒಳ್ಳೆ ಪಾಠನ ಕಲಿಸಿಕೊಟ್ಟದೆ ಬಾಲ್ಯ ನಂದೇನ ಅಷ್ಟು ಖುಷಿಯಾಗಿತ್ಲೆ ಅಂತ ಹೇಳಿದ್ರೆ ನಮ್ಗೆ ಒಳ್ಳೆ ಅವಕಾಶ ಇರ್ತಾ ಇತ್ತಲೆ ಭಾಗಮಂಡಲದಂತ ಊರನ್ನ ಬಿಟ್ಟು ಒಂದು ಮಡಿಕೇರಿ ತಲುಪಕಾದ್ರೆ ನಾವು ಅಷ್ಟು ಕಷ್ಟ ಬಿಡಕಿತ್ತು ನಮಗೆ ಯಾರು ಮಾರ್ಗದರ್ಶಕರು ಇರ್ತಾ ಇತ್ತಲೆ ಒಳ್ಳೆ ಗುರುಗಳು ಸಿಕ್ಕಿದ್ರೆ ಅದೇ ನಮ್ಮ ಪುಣ್ಯ ಅಂತ ಹೇಳುವ ಪರಿಸ್ಥಿತಿ ಇತ್ತು ತುಂಬಾ ಬೇಜಾರಾಗುವ ವಿಷಯ ಅಂತ ಹೇಳಿದ್ರೆ ಹಲವಾರು ವರ್ಷಗಳ ಹಿಂದೆ ಕೊಡಗಲ್ಲಿ ಒಂದು ಅಖಿಲ ಭಾರತ ಮಟ್ಟದ ಒಂದು ಕಾರ್ಯಕ್ರಮ ನಡೆದದೆ ಅದರಲ್ಲಿ ಅಭಿನಯ ಕಲಾಮಿಲ್ಲ ಚಾರಿಟೇಬಲ್ ಟ್ರಸ್ಟ್ ಏನುಂಟು ನನ್ನದು ಅದರಿಂದ ನಮ್ಮದೊಂದು ಶಾಸ್ತ್ರೀಯ ನೃತ್ಯ ಪ್ರಕಾರ ಆಯ್ಕೆ ಆಗಿತ್ತು ಆದ್ರೆ ಆ ಸಂದರ್ಭದಲ್ಲಿ ಕೊಡಗಿನ ಗೌಡ ಜನಾಂಗದ ಅರೆಭಾಷೆ ಗೌಡ ಜನಾಂಗದ ಕಾರ್ಯಕ್ರಮವನ್ನ ಪ್ರತಿನಿಧಿಸಿಗೆ ಯಾರಿಗೂ ಅವಕಾಶ ಸಿಕ್ಕಿತ್ಲೆ ಮತ್ತೆ ಯಾವುದೇ ತಂಡಗ ಹೋದ್ರೂ ಕೂಡ ಆಯೋಜಕರು ಗುಣಮಟ್ಟ ಕಾರ್ಯಕ್ರಮದ ಗುಣಮಟ್ಟದ ವಿಷಯ ಹೇಳಿ ಅವು ಕುಡಿಕಾಗ್ಲೆ ಅಂತ ನಿರಾಕರಿಸ್ತಿತ್ತು ಹಂಗೆ ಆಯೋಜಕರು ನನ್ನ ಕೇಳ್ಕೊಂಡು ನಿಂಗೂ ಅರೆಭಾಷೆ ಕಾರ್ಯಕ್ರಮನ ನೀನು ನೀಡ್ತಾವಳ ನೀನೊಂದು ಕಾರ್ಯಕ್ರಮ ಕೊಡಕ್ಕಲ್ಲ ಅರೆಭಾಷೆಯಲ್ಲಿ ಅಂತ ಹೇಳಿ ಮತ್ತೆ ಅರೆಭಾಷೆ ಗೌಡ ಸಮಾಜದ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು ಎಲ್ಲವೂ ಬಂದು ನನ್ನನ್ನ ಅಪ್ರೋಚ್ ಮಾಡಿ ಕೇಳ್ದು ನೀನ್ ಕೊರಿಯೋಗ್ರಫಿ ಮಾಡಿ ಅಂತ ಹೇಳಿದ್ರೆ ಆ ಪ್ರೋಗ್ರಾಮ್ ಸಿಕ್ಕಿದೆ ಒಂದು ಕೊಡಗಲೇ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೆಯಕಾಕನ ನಮ್ಮ ಜನಾಂಗನ ಪ್ರತಿನಿಧಿಸುವ ಒಂದು ಕಾರ್ಯಕ್ರಮ ಅಲ್ಲಿ ಬೇಕು ಅಂತ ಹೇಳಿ ಅಂತ ಸಂದರ್ಭದಲ್ಲಿ ನಾನು ಶುರು ಮಾಡಿದಂತಹ ಒಂದು ಕಾರ್ಯಕ್ರಮ ಅರೆಭಾಷೆ ಸಿರಿ ಸಂಸ್ಕೃತಿ ಅರೆಭಾಷೆ ಗೌಡರ ಸಿರಿ ಸಂಸ್ಕೃತಿ ಅಂತ ಹೇಳುವ ಒಂದು ಕಾರ್ಯಕ್ರಮನ ಶುರು ಮಾಡಿದ್ರು ನನ್ನ ಮನೆಗೆ ಬಂದೆ ಎಲ್ಲವೂ ಕೇಳ್ಕೊಂಡ ಮಟ್ಟಿಗೆ ನನಗೆ ಅನ್ಸಿತ್ತು ಹೌದು ನಮ್ಮ ಒಂದು ಜನಾಂಗದ ರೆಪ್ರೆಸೆಂಟ್ ಮಾಡುವ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಅಂದ್ರೆ ತುಂಬಾ ಲಾಯ್ಕ್ ನಾವು ಮಾಡಿಕಾದೆ ಅಂತ ಹೇಳಿ ಅಲ್ಲಿಂದ ಶುರುವಾದ ನನ್ನ ಪಯಣ ಆ ಒಂದು ಕಾರ್ಯಕ್ರಮ ನಿರ್ದೇಶನ ಮಾಡಿಕೆ ಎಷ್ಟೋ ದಿನಾಗ ನಾನು ಹಳ್ಳಿ ಹಳ್ಳಿ ಹೋಗೋಳೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಏನಿತ್ತು ಜಾನಪದ ಕಲಾ ಪ್ರಕಾರಗಳ ಹೆಂಗೆ ಪ್ರಕಾರದ ಹೆಂಗೆ ಇತ್ತು ಅಂತ ಹೇಳಿ ತುಂಬಾ ವಯಸ್ಸಾದವ್ರನ್ನ ಮೀಟ್ ಮಾಡಿ ಕೇಳಕತ್ತ ನಾನು ಆಗ ಹೇಗೆ ನಡೀತಾ ಇತ್ತು ಆ ಜಾನಪದ ಹಾಡುಗಳನ್ನ ನಾವು ಕಲೆಕ್ಟ್ ಮಾಡುವ ಅವಶ್ಯಕತೆ ಇತ್ತು ಈಗ ಹಳ್ಳಿಗಾಡಿಗೆ ಈಗ ಸಹ ನಡೆಸಿಕೊಂಡು ಹೋದವೆಲ್ಲ ಸಿದ್ಧವೇಷ ಇತ್ತು ಕಂಗಿನ ನೃತ್ಯ ಇತ್ತು ಮುತ್ರಿ ಕೋಲಿ ಇತ್ತು ಅದನ್ನ ನಾವು ಹೋಗಿ ಮೂಲಕ್ಕೆ ತಕ್ಕೆ ಆಗದಂದೆ ಆಗದಂಗೆ ಕಲ್ತು ಪ್ರದರ್ಶನ ಕಲೆಯಾಗಿ ವೇದಿಕೆ ಮೇಲೆ ತರುವ ಅವಶ್ಯಕತೆ ಇತ್ತು ಇದೆಲ್ಲದ ಮಾಡಿಕೆ ನಂಗೆ ಒಂದು ಒಂದು ತಿಂಗಳಿಂದ ಮುಖ ಒಂದು ಒಂದೂವರೆ ತಿಂಗಳ ಟೈಮ್ ಹಿಡಿದುಂಟು ಅದಾದ ಮೇಲೆ ಅರೆಭಾಷೆ ಗೌಡ ಜನಾಂಗದ ವಿವಿಧ
ಸಂಘಟನೆಗಳ ಯುವಕರನ್ನ ಕಲಾವಿದರನ್ನ ಗೃಹಿಣಿಯರನ್ನೆಲ್ಲ ಸೇರಿಸಿಕೊಂಡು ಒಂದು ಪ್ರೋಗ್ರಾಂ ಮಾಡಿದ್ರು. ಅದ ಈ ತರ ಪ್ರೋಗ್ರಾಂ ಮಾಡಿದ ನಮ್ಮ ಗೌಡ ಜನಾಂಗದ ಇತಿಹಾಸದಲ್ಲಿ ಮೊದಲ ಪ್ರೋಗ್ರಾಂ ಅಂತ ಹೇಳಕ್ಕೆ. ಅದಾದ ನಂತರ ಆ ಯಶಸ್ಸು ಎಲ್ಲ ಕಡೆಯಿಂದ ನಮ್ಗೆ ಒಂದು ಕಾರ್ಯಕ್ರಮದ ಬಗ್ಗೆ ಒಳ್ಳೆ ಮಾತುಕ ಕೇಳಿ ಬಂತು. ಆದರೆ ಯಶಸ್ಸಿನ ಮೂಲಕ ನಾವು ರಾಜ್ಯಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟು, ಆದ್ರೆ ಅಂತ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನನ್ನ ಹತ್ರನೇ ಬಂದು ಅವಕಾಶ ಕೇಳಿಕೊಂಡು ಕಲಿತು ನನ್ನಲ್ಲೇ ಕಲಿತು ಹೋದವು ಒಂದು ಕನಿಷ್ಠ ಗೌರವವನ್ನು ಸಹ ತೋರಿಸ್ತದೆ. ಯಥಾವತ್ತಾಗಿ ನಕಲು ಮಾಡಿ ಕಕ್ಕನ ನಂಗೆ ತುಂಬಾ ಹರ್ಟ್ ಆಯ್ತು. ಈ ಸಾಹಿತ್ಯದಲ್ಲಿ ಒಂದು ಪ್ರಕೃತಿ ಚೌರ್ಯ ಅಂತ ಬೇರೆ ಯಾರಾದ್ರೂ ಬರೆದದನ್ನ ಅವರ ಹೆಸರು ಹಾಕದೆ ಅವರಿಗೆ ಗೌರವ ತೋರಿಸದೆ ನಾವು ನಮ್ಮ ಹೆಸರಲ್ಲಿ ಹಾಕಿದ್ರೆ ಅದು ಕೃತಿ ಚೌರ್ಯ ಅದೆ. ಒಂದು ಪುಸ್ತಕನ ಅನುವಾದ ಮಾಡಬೇಕು ಅಂತ ಹೇಳಿದ್ರೆ ಸಹ ಆ ಮೂಲ ಬರಹಗಾರರ ಪರ್ಮಿಷನ್ ತಗೊಂಡು ನಾವು ಅನುವಾದ ಮಾಡಿಕಾದೆ. ಹಂಗೆ ಈ ಓನ್ ಕೊರಿಯೋಗ್ರಾಫಿಗೆ ಸಹ ಉಂಟು. ನಾವೇನು ಕಾಪಿ ರೈಟ್ ಅಂತ ಹೇಳುವೆ, ಪೇಟೆಂಟ್ ಅಂತ ಹೇಳುವೆ, ಓನ್ ಕೊರಿಯೋಗ್ರಾಫಿಗೆ ಸಹ ಉಂಟು. ಸೊ ನಾನು ನನ್ನ ಓನ್ ಕೊರಿಯೋಗ್ರಫಿ ಅಂದ್ರೆ ನನ್ನ ಸ್ವಂತ ಪ್ರತಿಭೆ ಏನುಂಟು ಆ ಸ್ವಂತ ಪ್ರತಿಭೆನ ಅಸ್ತಿತ್ವಕ್ಕಾಗಿ ನಾನೊಂದು ಕಾನೂನಾತ್ಮಕ ಹೋರಾಟನ ಮಾಡಕ್ಕಾಯ್ತು. ಆದ್ರೆ ಅದು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿತ ಆಯ್ತು. ಒಂದು ಟೈಮಲ್ಲಿ ನಂಗೆ ಏನ್ ಹೇಳ್ದು ಅಂದ್ರೆ ಅಖಿಲ ಭಾರತ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ನೀಡಿ ನಮ್ಮ ಜನಾಂಗದ ಒಂದು ಸಾಂಸ್ಕೃತಿಕ ಪ್ರದರ್ಶನವನ್ನು ಉತ್ತಮ ರೀತಿಯಲ್ಲಿ ಬಿಂಬಿಸಿದ್ಯಾ ಅಂತ ಹೇಳ್ದವೆ ನನಗೆ ಇಲ್ಲಿ ವಿರೋಧ ಮಾತಾಡಿಕೆ ಹೋದವು. ಆದ್ರೆ ನಾನು ಯಾಕಾಗಿ ಕಾನೂನಾತ್ಮಕ ಹೋರಾಟ ನಡೆಸಿದೆ ಅಂತ ಯಾರು ಸಹ ನೋಡಿಕ್ ಹೋಗ್ತೆ. ಸಾರ್ವಜನಿಕವಾಗಿ ನನ್ನನ್ನ ಅಲ್ಲಗೆಳ್ದವೆಲ್ಲ ವೈಯಕ್ತಿಕವಾಗಿ ನಂಗೆ ಕಾಲ್ ಮಾಡಿ ನೀನು ಮುಂದುವರ್ಸು ನಾವು ನಿನ್ ಜೊತೆ ಓಡೋ ಅಂತ ಹೇಳ್ತಿದ್ದು. ಆದ್ರೆ ಸಾರ್ವಜನಿಕವಾಗಿ ಅವ್ ಯಾರು ನಂಗೆ ಸಪೋರ್ಟ್ ಮಾಡಿಕೆ ರೆಡಿ ಇಟ್ಲೆ. ಆದ್ರೆ ನಮ್ಮಪ್ಪ ಯಾವಾಗ ನಂಗೆ ಒಂದ್ ಮಾತು ಹೇಳ್ತಾ ಇತ್ತು, ನಾವು ಸಾರಿಗೆ ಒಗ್ಗರಣೆ ಸೊಪ್ಪು ಹಾಕಿವೆ, ಒಗ್ಗರಣೆ ಕೊಡಿಕಾಕನ ಕರಿಬೇವಿನ ಸೊಪ್ಪು ಹಾಕಿವೆ, ಆ ಸಾರಿಗೆ ಅದು ಒಳ್ಳೆ ಗಮನ ಕೊಟ್ಟದೆ, ಒಳ್ಳೆ ರುಚಿ ಕೊಟ್ಟದೆ. ಆದ್ರೆ ಸಾರೆಲ್ಲ ಆಗಿ ಗಮನ ಕೊಟ್ಟು ರುಚಿ ಎಲ್ಲ ಸಿಕ್ಕಿದ ಮೇಲೆ ಊಟ ಮಾಡಿಕಾಕನ ಅದು ಯಾವ ಕೆಲ್ಸಕ್ಕೆ ಬಾರದಂಗೆ ನಾವು ಮೂಲೆಗೆ ಎತ್ತಿಟ್ಟವೆ. ಯಾರು ತಿಂಬರ್ಲಿ, ಮ್ಯಾಕ್ಸಿಮಮ್ ಯಾರು ತಿಂಬರ್ಲಿ, ಕೆಲ್ಸಕ್ಕೆ ಬಾರದಂಗೆ ನಾವು ಮೂಲೆಯಲ್ಲಿ ತಂದಿಟ್ಟವು. ಹಾಗಾಗಿ ಒಂದು ಟೈಮಲ್ಲಿ ಯಾರೂ ಇಲ್ಲದಾಕನ ನಾನು ಕೆಲಸ ಮಾಡಿದೆ. ಆದ್ರೆ ಕೊನೆಗೆ ಅಷ್ಟು ಮಾಡಿದ ಮೇಲೆ ಸಹ ಒಂದು ಹೆಂಗೆ ಊಟದಲ್ಲಿ ಊಟ ಮಾಡಿಕಾಕನ ಒಗ್ಗರಣೆ ಸೊಪ್ಪು ಮೂಲೆಯಲ್ಲಿಟ್ಟವೆ, ಆ ರೀತಿಯ ಆದ ಪರಿಸ್ಥಿತಿ. ಆದ್ರೆ ನನ್ನ ಮೇಲೆ ಎಷ್ಟ ಕಲ್ಲುಗಳನ್ನ ನಾನೇನು ಕಲ್ಲಂತ ತಗೊಂಡ್ಲೆ ಅದು ನನ್ನ ಸಾಧನೆಯ ಮೆಟೀರಿಯಲ್ ಅಂತ ಮೆಟೀರಿಯಲ್ ಹಾಕೊಂಡು ಹೋದೆ. ಯಾವುದೇ ಸಂಘ ಸಂಸ್ಥೆಗಳಾಗ್ಲಿ ಯಾರದೇ ಒಂದು ಸಪೋರ್ಟ್ ಇಲ್ಲದೆ ಅಭಿನಯ ಕಲಾ ಮಿಲನ ಚಾರಿಟೇಬಲ್ ಟ್ರಸ್ಟ್ ಮತ್ತು ಮಿಲನ ಭರತ್ ಅಂತ ಹೇಳುವ ಹೆಸರಲ್ಲೇ ನಾನು ನಂತರ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಹೋದೆ. ಜನ ನನ್ನ ಸ್ವೀಕರಿಸಿದ್ರು, ಸೋದರ ಜನಾಂಗದ ಜನ ಕೂಡ ನನ್ನನ್ನ ಗೌರವಿಸಿದ್ರು. ಅದರ ಬಗ್ಗೆ ನನಗೆ ಖುಷಿ ಉಂಟು. ನಿಮ್ಮ ಸಾಧನೆಗೆ ಸಿಕ್ಕಿದ ಪುರಸ್ಕಾರ, ನಾವು ಈ ಮಾಡುವ ಕೆಲಸ ಅಂದ್ರೆ ನೃತ್ಯ ಇರದು, ಸಾಹಿತ್ಯ ಇರದು, ಅದೆಲ್ಲ ಮಾಡುದು ಆತ್ಮತೃಪ್ತಿಗಾಗಿ. ಪ್ರತಿಯೊಬ್ಬಂಗೆ ಆತ್ಮತೃಪ್ತಿ ತುಂಬಾ ಅವಶ್ಯಕ ಇದ್ದದೆ ಮತ್ತೆ ಎಲ್ಲವೂ ಕೆಲಸ ಅದು ಸಿಕ್ಕುತ್ತೆ. ಅಂದರೂ ಸಹ ನಾವು ಮಾಡೋ ಕೆಲಸನ ಗುರುತಿಸಿ ಹಲವಾರು ಸಂಘ ಸಂಸ್ಥೆಗ ಹಲವಾರು ಪ್ರಶಸ್ತಿಗಳನ್ನ ಕೊಟ್ಟಳು. ನನ್ನ ಕೊಡಗಿನಲ್ಲಿ ಐನ್ಮನೆ ಕೃತಿಗೆ ಕೊಡಗಿನ ಗೌರವ ದತ್ತಿ ಪ್ರಶಸ್ತಿ ಬಂದುಟ್ಟು, ಕೊಡಗಿನ ಮುಖ್ಯ ಬರಹಗಾರ್ತಿಯರಿಗೆ ಒಬ್ಬರು ಅಂತ ಹೇಳುವ ಗೌರವ ಸಹ ಸಿಕ್ಕಿಟ್ಟು. ಹಂಗೆ ನನ್ನ ಕವನ ಸಂಕಲನ ಭಾವಲಹರಿ ಮಧ್ಯೆ ಮೌನ ಮುರಿಯೋ ಸಮಯ ಈ ಕವನ ಸಂಕಲನಗಳಿಗೆ ದರಾಬೇಂದ್ರೆ ಪ್ರಶಸ್ತಿ, ಕಾವ್ಯಶ್ರೀ ಪ್ರಶಸ್ತಿ, ಕನ್ನಡವಾಣಿ ಸೇವಾರತ್ನ ಪ್ರಶಸ್ತಿ, ಹಂಸಕಾವ್ಯ ಪ್ರಶಸ್ತಿ, ಹಿಂಗೆ ಹಲವಾರು ಪ್ರಶಸ್ತಿಗ ಬಂದಳು. ಹಂಗೆ ಈ ನೃತ್ಯ ಕ್ಷೇತ್ರದಲ್ಲಿ ಅಂದ್ರೆ ಜಾನಪದ ನೃತ್ಯ ಕಲಾ ಪ್ರಕಾರಗಳನ್ನ ಕಲಿಸುವಲ್ಲಿ ಉಳಿಸುವಲ್ಲಿ ಕೆಲಸ ಮಾಡ್ತಾವಳೆ ಅಂತ ಹೇಳಿ ಪಬ್ಲಿಕ್ ಟಿವಿಯು ಪಬ್ಲಿಕ್ ಹೀರೋ ಅಂತ ಹೇಳಿ ಸಹ ಪರಿಗಣನೆ ಮಾಡ್ತಾವಳು. ಆದ್ರೆ ಎಲ್ಲಕ್ಕಿಂತ ದೊಡ್ಡ ಪ್ರಶಸ್ತಿ ಅಂತ ಹೇಳಿದ್ರೆ ನನ್ನ ಶಾಲೆಯಲ್ಲಿ ಕಲಿತ ಮಕ್ಕಳ ಪ್ರೀತಿ. ಕೊಡಗಲ್ಲಿ ನಾನು ಈಗ ಎಲ್ಲಿಗೆ ಹೋದರೂ ಸಹ ದೊಡ್ಡವಿರ್ಲಿ ಸಣ್ಣವಿರ್ಲಿ ಎಲ್ಲವಕ್ಕೂ ನಾನು ಮಿಲನಕ್ಕ ಅಂತ ಪ್ರೀತಿಯಿಂದ ಕರೆದವೆ. ಹಂಗೆ ನಾನು ಕಡಿಮೆ ಅಂದ್ರೆ ಒಂದು 6-7 ಸಾವಿರ ಮಕ್ಕಳಿಗೆ, ಅಧಿಕಾರಿಗಳಿಗೆ, ಶಿಕ್ಷಕರಿಗೆ, ನನ್ನ ಕಲೀಗ್ಸ್ಗಳಿಗೆ ನೃತ್ಯನ ನಾನು ಹೇಳಿಕೊಟ್ಟೋಳೆ. ಹಲವಾರು ವಯೋಮಾನದ ಜನಾಂಗ ಕಲ್ತೋಳು ನನ್ನ ಹತ್ರ, ತುಂಬಾ ಪ್ರೀತಿಯಿಂದ ತುಂಬಾ ಶ್ರದ್ಧೆಯಿಂದ ಕಲ್ತೋಳು. ಈ ಗೌರವ ಸನ್ಮಾನ ಏನಿದ್ದರೂ ಅದೆಲ್ಲ ಓಕೆ. ಹಂಗೆ ಅವು ನಂಗೆ ತೋರಿಸ್ತಾವಳಲ್ಲ ಪ್ರೀತಿ, ಮತ್ತೆ ನಾನು ಈ ಸಾಧನೆ ಅಥವಾ ಈ ಕೆಲಸ ಮಾಡಿಕೆ ಅವು ನಂಗೆ ಅವಕಾಶ ಕೊಡ್ತಾವಳಲ್ಲ, ಅದೇ ನಂಗೆ ಸಿಕ್ಕಿರುವ ಒಂದು ದೊಡ್ಡ ಗೌರವ ಅಂತ ನಾನು ಖುಷಿಯಲ್ಲಿ ಹೇಳ್ಕೊಂಡೆ. ಇಂದಿನ ಯುವಜನತೆಗೆ ನೀವು ಕೊಡುವ ಸಂದೇಶ ಏನು?
ರಾಘವ ಅಂಕ ಒಂದು ಮಾತು ಹೇಳಿದೆ, ನಡೆವರೆಡವದೆ ಕುಳಿತವರೆಡವರೆ, ನಡೆಯವ ಎಡವಿ ಬೀಳದೆ ಕುದ್ದವ ಎಡವಿ ಬಿದ್ದದೆನ. ನಾವು ನಡೆದ ಎಡವಿ ಬೀಳ್ತವಳು ಅಂತ ಹೇಳಿದ್ರೆ ನಾವು ನಡೀತವಳು ಅಂತ ಅರ್ಥ. ನಾವು ಏನಾದ್ರೂ ಮಾಡುವೆ ಅಂತ ಹೊಳ್ಕನ ಖಂಡಿತವಾಗ್ಲೂ ನಮ್ಮ ಸುತ್ತಿರುವ ನಾಲ್ಕು ಜನ ಒಳಲ್ಲ, ಅವು ನಮ್ಮನ್ನ ಅವಮಾನ ಮಾಡ್ಬೇಕು. ನೀ ಯಾಕೆ ಅದು ಮಾಡಿಯಾ, ಆ ಕೆಲಸ ಯಾಕೆ ಮಾಡಿಕ್ ಹೋದ್ಯಾ, ಅದರಿಂದ ಎಂತದ ಆದ್ಲೆ ಅಂತ ಹೇಳಿ. ನಾವು ಏನಾದ್ರು ಸ್ವಲ್ಪ ಸಾಧನೆ ಮಾಡ್ತಾ ಹೋಳೋ ಅಂತ ಹೇಳ್ಕನ ಅನುಮಾನ ಪಟ್ಟವೆ. ಈ ಅದರಿಂದ ಆಗಿರ್ಕಿಲ್ಲಪ್ಪ, ಬೇರೆ ಯಾರೋ ಹೆಲ್ಪ್ ಮಾಡಿರುವೋ, ಅದು ಮಾಡಿ ಬಿಟ್ಟದೇನೆ ಅಂತ ಹೇಳುವ ಅನುಮಾನದಲ್ಲಿ ನೋಡ್ಬೇಕು. ನಾವು ಸಾಧನೆ ಮಾಡಿದ ನಂತರ ಅದೇ ಜನ ನಮ್ಮನ್ನ ಕರೆದು ಸನ್ಮಾನ ಮಾಡ್ಬೇಕು. ಈ ಅನುಮಾನ ಅವಮಾನ ಸನ್ಮಾನ ಅಂತ ಹೇಳ್ತು ಪ್ರತಿಯೊಬ್ಬ ಸಾಧಕನ ಹಾದಿಯಲ್ಲಿ ಬರುವಂತಹದ್ದೆ. ಹಂಗಾಗಿ ನಾವು ಯಾರು ಸನ ಸೋತಾಕನ ಕುಗ್ಗದೆ ಆ ಸೋತರಿಂದ ಸಹ ನಾವು ಒಂದು ಪಾಠನ ಕಲಿತು ಮುಂದೆ ಬಾಕಿ ಹೋಗು. ಬರೀ ಓದುದು ಓದಿ ಒಂದು ಕೆಲಸ ತಗೊಂಡು ಲೈಫಲ್ಲಿ ಸೆಟ್ಲ್ ಆದು ಅಲ್ಲ, ನಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಎಂತ ಬೇಕು, ಯಾವ ಮಾರ್ಗ ಹುಟ್ಟು ಈ ಹುಟ್ಟು ಈಗೆಲ್ಲ ಪರಿಸ್ಥಿತಿಗೆ ಹಿಂದಿನಂಗೆ ಇಲ್ಲೇ ಹಲವಾರು ಅವಕಾಶಗ ಹುಟ್ಟು, ಕಲಿಯಕ್ಕೆ ನೂರಾರು ದಾರಿಗ ಹುಟ್ಟು, ಅದನ್ನೆಲ್ಲ ಉಪಯೋಗಿಸಿಕೊಂಡು ನಮ್ಮ ಸರ್ವತೋಮುಖ ಅಭಿವೃದ್ಧಿನ ನಾವು ಸಾಧಿಸಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ದೃಷ್ಟಿಲಿ ಅರೆಭಾಷೆಗೆ ಇರುವ ಭವಿಷ್ಯ? ಸಾವಿರಾರು ವರ್ಷಗಳ ಇತಿಹಾಸ ಇರುವ ಶಾಸ್ತ್ರೀಯ ಭಾಷೆಯಾದ ಕನ್ನಡದಂತ ಭಾಷೆನೆ ಇಂದು ಅಳಿವಿನ ಅಂಚಿಗೆ ತಲುಪಿಟ್ಟು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಹೊಡೆತ ತಿನ್ನುವ ಭಾಷೆಗ ಅಂತ ಹೇಳಿದ್ರೆ ನಮ್ಮ ಕನ್ನಡದ ಉಪಭಾಷೆ ಅರೆ ಭಾಷೆ ಹುಟ್ಟಲ್ಲ ಅಂತ ಭಾಷೆಗ. ನಾನು ಪ್ರತಿ ಸಂದರ್ಭದಲ್ಲಿ ಹೇಳುವ ಮಾತಂತ ಹೇಳಿದ್ರೆ, ಒಂದು ಭಾಷೆನ ಅವಸಾನ ಅಂತ ಹೇಳಿದ್ರೆ ಅದು ಒಂದು ಇಡೀ ನಾಗರಿಕತೆನ ಅವಸಾನ, ಒಂದು ಸಂಸ್ಕೃತಿಯ ಅವಸಾನ ಅಂತ ಹೇಳಿದ್ರೆ ಅದು ಇಡೀ ನಾಗರಿಕತೆನ ಅವಸಾನ. ಭಾಷೆ ಯಾಗ ಬೆಳ್ತದೆ ಅಂತ ಹೇಳಿದ್ರೆ ನಾವು ಅದನ್ನ ಬಳಸಕ್ಕಾಗಲ್ಲ. ಹಾಗಾಗಿ ನಾವು ನಮ್ಮ ಅರೆ ಭಾಷೆ ಇದ್ದು ಅರೆ ಭಾಷೆ ಸಂಸ್ಕೃತಿ ಇದ್ದು ಅದನ್ನ ಹೆಚ್ಚು ಹೆಚ್ಚು ಬಳಸುವ ಮೂಲಕ ನಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ಆ ಭಾಷೆನ ಕಲಿಸಿಕೊಡುವ ಮೂಲಕ ಸಂಸ್ಕೃತಿ ಪದ್ಧತಿ ಸಂಪ್ರದಾಯನ ಅವಕ್ಕೆ ಹೇಳಿಕೊಟ್ಟು ಅವು ಅದನ್ನ ಬಳಸುವ ಮೂಲಕ ನಾವು ಬೆಳೆಸೋಕು. ಹಂಗೆ ನಮ್ಮ ಭಾಷೆನ ನಮ್ಮ ಸಮುದಾಯ ನಮ್ಮ ಪ್ರಾದೇಶಿಕ ಈ ಗಡಿಯಿಂದ ಹೊರಗೆ ತಂದು ಇತರ ಪ್ರದೇಶಕ್ಕೂ ಅದರ ಪರಿಚಯ ಆಗುವಂತ ಕೆಲಸನ ನಾವು ಮಾಡೇ ಮಾಡೋದು.